ಪ್ರೀತಿಯ ಮಕ್ಕಳೇ ಮತ್ತೊಮ್ಮೆ ನಿಮಗೆಲ್ಲರಿಗೂ ತರಗತಿಗೆ ಸ್ವಾಗತ ಸೊ ಈ ದಿನ ನಾವು ಪಾಠ ಹತ್ತು ಮೃಗಾಲಯದಲ್ಲಿ ಒಂದು ದಿನ ಈ ಪಾಠದಲ್ಲಿ ಬರುವಂಥ ಕಠಿಣ ಪದಗಳು ಹಾಗೆ ಅರ್ಥ ಹಾಗೆ ಟಿಪ್ಪಣಿಯನ್ನು ನೋಡೋಣ ಓಕೆ ಮೊದಲಿಗೆ ಕಠಿಣ ಪದಗಳ ಕಡೆ ನೋಡೋಣ ಓಕೆ ಸೊ ಕಠಿಣ ಪದಗಳಲ್ಲಿ ಮೊದಲನೇ ಪದ ಮೃಗಾಲಯ ಸೊ ಮಕ್ಕಳೇ ಒತ್ತಕ್ಷರವನ್ನು ನೋಡಿ ಓದಿ ಹಾಗೆ ಅದನ್ನು ಬರೆಯುವಾಗ ಓದ್ತಾ ಬರಿಬೇಕು ಓಕೆ ಸೊ ನೋಡಿ ಇಲ್ಲಿ ಒತ್ತಕ್ಷರ ಇದೆ ಮೃಗಾಲಯ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ನೆಕ್ಸ್ಟ್ ಪಾದಚಾರಿ ಸೂಚನಾ ಫಲಕಗಳು ಭಿತ್ತಿಪತ್ರಗಳು ಸಂದೇಶ ಸಂದೇಶ ಅಂದ್ರೇನು ಮೆಸೇಜ್ ಅಂತ ಅರ್ಥ ಓಕೆ ಸಂದೇಶ ನೆಕ್ಸ್ಟ್ ಸ್ಪಷ್ಟವಾಗಿ ಸ್ಪಷ್ಟವಾಗಿ ನೆಕ್ಸ್ಟ್ ಆಕರ್ಷಿಸು ನೆಕ್ಸ್ಟ್ ಚಿಂಪಾಂಜಿ ಚಿಂಪಾಂಜಿ 10वे पद हिमसिसु हिमसिसु नेक्स्ट आरोग्य आरोग्य संडिलु संडिलु ओके okay. नेक्स्ट विभाग विभाग ವೀಕ್ಷಕರು ವೀಕ್ಷಕರು ಹದಿನೈದನೆಯ ಪದ ತೊಂದರೆ ತೊಂದರೆ ನೆಕ್ಸ್ಟ್ ಹದಿನಾರನೆಯ ಪದ ಪ್ರಾಣಿಗಳು ಪ್ರಾಣಿಗಳು ಹದಿನೇಳನೆಯ ಪದ ಮೈ ಜುಮ್ಮೆನ್ನು ಮೈ ಜುಮ್ಮೆನ್ನು ನೆಕ್ಸ್ಟ್ ತಿಂಡಿ ತಿನಿಸು ತಿಂಡಿ ತಿನಿಸು ಬಾಯಾರಿಕೆ ಏನಿದು ಬಾಯಾರಿಕೆ ನೆಕ್ಸ್ಟ್ ಅಮೂಲ್ಯ ಅಮೂಲ್ಯ ಅಂದರೆ ವೆರಿ ಪ್ರೀಶಿಯಸ್ ಅಂತ ಅರ್ಥ ಓಕೆ ಅಮೂಲ್ಯ ಸೊ ಇಲ್ಲಿ ಟೋಟಲ್ ನಾನು ಈ ಪಾ ಪಾಠದಲ್ಲಿ ಬರುವಂತಹ ಇಪ್ಪತ್ತು ಕಠಿಣ ಪದಗಳನ್ನು ನೀಡಿದ್ದೀನಿ ಓಕೆ ಸೊ ನಿಮ್ಮ ಹೋಮ್ವರ್ಕ್ ಏನಂದರೆ ಒಂದು ಸರಿ ನೀಟಾಗಿ ಇಪ್ಪತ್ತು ವರ್ಡ್ಗಳನ್ನು ಬರ್ಕೊಳ್ಳಿ ನೆಕ್ಸ್ಟ್ ಪೇಜಲ್ಲಿ ನಿಮಗೆ ತಿಳಿದಿರುವ ಹಾಗೆ ಹೋಮ್ವರ್ಕನ್ನು ಮೂರು ಸರಿ ಬರಿಬೇಕು ಅಂದರೆ ಒಂದು ಪದವನ್ನು ಮೂರು ಸಲ ಬರಿಬೇಕು ಮೂರು ಬಾರಿ ಓಕೆ ತ್ರೀ ಟೈಮ್ಸ್ ನೀವು ಬರಿಬೇಕು ಅದು ನಿಮ್ಮ ಇವತ್ತಿನ ಹೋಮ್ವರ್ಕ್ ಓಕೆ ಸೊ ಈಗ ನಾವು ಈ ಪಾಠದಲ್ಲಿ ಬರುವಂತಹ ಅರ್ಥಗಳನ್ನು ನೋಡೋಣ ಪದಗಳ ಅರ್ಥವನ್ನು ನೋಡೋಣ ಇದೀಗ ನಾವು ಈ ಪಾಠದಲ್ಲಿ ಬರುವಂತಹ ಪದಗಳ ಅರ್ಥವನ್ನು ನೋಡೋಣ ಓಕೆ ಮೊದಲನೇದಾಗಿ ಮೊದಲನೇ ಪದ ಏನು ಅಂದರೆ ಲಕ್ಷ ಲಕ್ಷ ಅಂದ್ರೇನು ಗಮನ ಸೊ ಲಕ್ಷ ನೀಡುವುದಂದರೆ ಗಮನ ನೀಡುವುದು ಓಕೆ ಕಾನ್ಸಂಟ್ರೇಷನ್ ಓಕೆ ಲಕ್ಷ ಅಂದರೆ ಗಮನ ಅಂತ ಅರ್ಥ ನೆಕ್ಸ್ಟ್ ಆಕರ್ಷಿಸು ಆಕರ್ಷಿಸು ಅಂದರೆ ಮನಸೆಳೆ ಅಂದರೆ ಅಟ್ರ್ಯಾಕ್ಟ್ ಆಗೋದು ಅಂತ ಅರ್ಥ ಆಕರ್ಷಿಸು ಅಂದರೆ ಮನಸೆಳೆ ನೆಕ್ಸ್ಟ್ ಪದ ಪರಿಮಳ ಪರಿಮಳ ಅಂದರೆ ಸುವಾಸನೆ ಫ್ರಾಗ್ನೆನ್ಸ್ ಪರಿಮಳ ಅಂದರೆ ಸುವಾಸನೆ ನೆಕ್ಸ್ಟ್ ಸಾಧ್ಯತೆ ಸಾಧ್ಯತೆ ಅಂದರೆ ಆಗಬಹುದಾದ್ದು ಅಥವಾ ನಡೆಯಬಹುದಾದ್ದು ಸೊ ಆಗಬಹುದಾದ್ದು ಅಥವಾ ನಡೆಯಬಹುದಾದದ್ದನ್ನು ಸಾಧ್ಯತೆ ಹೀಗಾಗಬಹುದಿತ್ತು ಅಥವಾ ನಡಿಬಹುದಿತ್ತು ಅನ್ನೋದು ಏನಿದೆ ಅಲ್ಲ ಅದನ್ನ ಸಾಧ್ಯತೆ ಅಂತ ಹೇಳ್ತಾರೆ ನೆಕ್ಸ್ಟ್ ಅಮೂಲ್ಯ ನಾನು ಹೇಳ್ದಾಗೆ ಅಮೂಲ್ಯ ಅಂದರೆ ವೆರಿ ಪ್ರೀಶಿಯಸ್ ಅಂತ ಅರ್ಥ ಅಂದರೆ ಬೆಲೆ ಬಾಳುವ ಅಥವಾ ಶ್ರೇಷ್ಠವಾದದ್ದನ್ನು ಅಮೂಲ್ಯ ಅಂತ ನಾವು ಹೇಳ್ತೀವಿ ನೆಕ್ಸ್ಟ್ ನಳ ಸೊ ಈ ಪದ ಎಲ್ರಿಗೂ ಗೊತ್ತಿದೆ ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಯೂಸ್ ಮಾಡ್ತೀವಿ ಅಲ್ವಾ ಸೊ ಇದು ದಿನನಿತ್ಯದ ಬಳಕೆಯಲ್ಲಿ ಬಳಸುವಂತಹ ಪದಗಳು ನಳ ಅಂದ್ರೇನು ನಲ್ಲಿ ಓಕೆ ನಳ ಅಂದರೆ ನಲ್ಲಿ ಅಂತ ಅರ್ಥ ನೆಕ್ಸ್ಟ್ ಈ ಪಾಠದಲ್ಲಿ ಬರುವಂಥ ಟಿಪ್ಪಣಿ ಎರಡೇ ಇದೆ ಅದು ಮೊದಲನೆಯದಾಗಿ ಮೃಗಾಲಯ ಮೃಗಾಲಯ ಅಂದ್ರೇನು ನಾನು ಹೇಳಿದಾಗೆ ಝೂ ಸೊ ಏನದಕ್ಕೆ ಟಿಪ್ಪಣಿ ಅಂದರೆ ಅದಕ್ಕೊಂದು ಪೂರ್ಣವಾದಂಥ ವಾಕ್ಯ ಬೇಕಲ್ವ ಸೊ ನೋಡಿ ಮೃಗಾಲಯ ಅಂದರೆ ಪ್ರಾಣಿ ಪಕ್ಷಿ ಜಲಚರಗಳನ್ನು ಪ್ರದರ್ಶನಕ್ಕಾಗಿ ಕೂಡಿಟ್ಟಿರುವ ಸ್ಥಳ ಸೊ ಅರ್ಥ ಮಾಡ್ಕೊಳ್ಳಿ ಮೃಗಾಲಯ ಅಂದರೆ ಪ್ರಾಣಿಗಳು ಅಥವಾ ಪಕ್ಷಿಗಳು ಅಥವಾ ಜಲಚರಗಳು ಜಲಚರ ಅಂದರೆ ಜಲ ಅಂದರೆ ನೀರು ಚರ ಅಂದರೆ ಏನು ಪ್ರಾಣಿಗಳು ಅಂದರೆ ಜೀವಿಸುವಂತಹ ಪ್ರಾಣಿಗಳು ಅಂದರೆ ನೀರಿನಲ್ಲಿ ವಾಸಿಸುತ್ತಿರುವಂತಹ ಪ್ರಾಣಿಗಳು ಅವುಗಳನ್ನು ಕೂಡ ಪ್ರದರ್ಶನಕ್ಕಾಗಿ ಇಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಈಗ ಫಿಶ್ ಇರ್ಬೋದು ಅಥವಾ ನೀರಿನಲ್ಲಿರುವಂಥ ಅನೇಕ ಪ್ರಾಣಿಗಳನ್ನು ಏನು ಮಾಡ್ತಾರೆ ಅದನ್ನು ಕೂಡ ಪ್ರದರ್ಶನಕ್ಕೆ ಇಟ್ಟಿರ್ತಾರೆ ನೋಡಲಿಕ್ಕೆ ವೀಕ್ಷಿಸಲಿಕ್ಕೆ ಇಟ್ಟಿರ್ತಾರೆ ಸೊ ಅದನ್ನು ಕೂಡಿಟ್ಟಿರುವಂಥ ಸ್ಥಳಕ್ಕೆ ಏನು ಹೇಳ್ತಾರೆ ಮೃಗಾಲಯ ಅಂತ ಹೇಳ್ತಾರೆ ಸೊ ಪ್ರಾಣಿ ಪಕ್ಷಿ ಜಲಚರಗಳನ್ನು ಪ್ರದರ್ಶನಕ್ಕಾಗಿ ಕೂಡಿಟ್ಟಿರುವಂಥ ಸ್ಥಳ ಅದೇ ಮೃಗಾಲಯ ಓಕೆ ನೆಕ್ಸ್ಟ್ ಪಾದಚಾರಿ ಪಾದ ಚಾರಿ ಅಂದರೆ ಕಾಲು ನಡಿಗೆಯಲ್ಲಿ ಸಾಗುವವನು ಅಂದರೆ ನಡುತ್ತಾ ಹೋಗುವವನು ಕಾಲು ನಡಿಗೆ ಅಂದರೆ ನಡೀತಾ ಹೋಗುವವನಿಗೆ ಏನು ಹೇಳ್ತೀವಿ ಪಾದ ಚಾರಿ ಅಂತ ಹೇಳ್ತೀವಿ ಸೊ ಇವತ್ತಿನ ನಿಮ್ಮ ಹೋಮ್ವರ್ಕು ಕಠಿಣ ಪದಗಳನ್ನು ಒಂದು ಸರಿ ಬರ್ಕೊಂಡು ನೆಕ್ಸ್ಟ್ ಪುಟದಲ್ಲಿ ಪ್ರತಿಯೊಂದು ಪದವನ್ನು ಮೂರು ಸರಿ ಬರ್ಕೊಳ್ಳೋದು ಅದು ನಿಮ್ಮ ಹೋಮ್ವರ್ಕ್ ಹಾಗೆ ಮುಂದುವರೆದಂತಹ ನೆಕ್ಸ್ಟ್ ಪುಟ್ ಪೇಜಲ್ಲಿ ಪದಗಳ ಅರ್ಥವನ್ನು ಸರಿ ಬರ್ಕೊಳ್ಳಿ ಅದೇ ರೀತಿಯಾಗಿ ಟಿಪ್ಪಣಿಯನ್ನು ಕೂಡ ಒಂದು ಸರಿ ನೀಟಾಗಿ ಬರ್ಕೊಳ್ಳಿ ಓಕೆ ಸೊ ಬಹಳ ಇಂಪಾರ್ಟೆಂಟ್ ಮಕ್ಕಳು ಏನಂದರೆ ಬರೆಯುವಾಗ ಹೇಳ್ತಾ ಬರ್ಕೊಳ್ಳಿ ಸೊ ಸುಮ್ಮನೆ ಬಾಯಿ ಮುಚ್ಕೊಂಡು ಕಾಪಿ ಮಾಡಬೇಡಿ ಪ್ರತಿಯೊಂದು ಪದವನ್ನು ಹೇಳ್ತಾ ಗಮನವಿಟ್ಟು ಗೊತ್ತಾಗದ ಪಕ್ಷದಲ್ಲಿ ನಿಮ್ಮ ಪೋಷಕರ ಸಹಾಯ ತೆಗೆದುಕೊಂಡು ಅದನ್ನು ಏನಂತ ಕೇಳಿ ಓದಿ ಬರೀರಿ ಓಕೆ ಸೊ ಮುಂದಿನ ತರಗತಿಯಲ್ಲಿ ಮತ್ತೆ ಪ್ರಶ್ನೋತ್ತರಗಳೊಂದಿಗೆ ಮತ್ತೆ ಬರುತ್ತೇನೆ ಸೊ ಅಲ್ಲಿವರೆಗೆ ಧನ್ಯವಾದಗಳು ಟೇಕ್ ಕೇರ್ And right? thank you.